ಕೋವಿಡ್ ಸ್ಕ್ಯಾಮ್ ಬಗ್ಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ರಿಪೋರ್ಟ್ ಕೊಟ್ಟಿತ್ತು. ಆವಾಗ ಸ್ಪೀಕರ್ ಸಭಾಧ್ಯಕ್ಷರು ಕೆಲವು ಆ ಮಂತ್ರಿಗಳಿಗೆ ರಕ್ಷಣೆ ಕೊಟ್ಟು ಪಬ್ಲಿಕ್ ಅಕೌಂಟ್ ಕಮಿಟಿ ಇನ್ಸ್ಪೆಕ್ಷನ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲದ ಹಾಗೆ ಒಂದು ತಂತ್ರ ಹುಡುಕಿಬಿಟ್ರು. ಆದರೆ ಇವತ್ತು ಅವರು ಏನೇನು ಮಾಡಿದ್ರು ಅವಾಗ ಅದು ಬಯಲಾಗಿದೆ. ನಮ್ಮ ರಿಪೋರ್ಟ್ ಬಂದಿದೆ, ಈಗಾಗಲೇ ಕೊರೋನಾ ಬಗ್ಗೆ ಏನು ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇವೆ. ಆ ಆಯೋಗ ಏನಿದೆ, ನ್ಯಾಯಾಧೀಶರ ಆಯೋಗ, ಅದು ತನ್ನ ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದೆ. ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಹಲವಾರು ಅಂಶಗಳು ಇವೆ ಅನ್ನೋದನ್ನು ಮಾಧ್ಯಮವೂ ಸಹಿತ ಇವಾಗ ಪ್ರಕಟ ಮಾಡಿದೆ. ಆ ಹಿನ್ನೆಲೆಯೊಳಗೆ ಕ್ಯಾಬಿನೆಟ್ನೊಳಗೆ ಸೂಕ್ತವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಿ. ಏನು ಕಾನೂನಾತ್ಮಕ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕೋ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆದಾಗ, ಅದು ಭ್ರಷ್ಟಾಚಾರ ಎದುರೊಳಗೆ ರಸ್ತೆ ಮಾಡೋದ್ರೊಳಗೆ ಅಲ್ಲ ಭ್ರಷ್ಟಾಚಾರ ಆಗಿರೋದು. ಜನ ಸಾಯುವಾಗ ಅವ್ರಿಗೆ ಹೂಳೋದಕ್ಕೆ ದುಡ್ಡು ವಸೂಲಿ ಮಾಡಿದಾರಲ್ಲ, ಡೆತ್ ಆಡಿಟ್, ಭಾಳ ಜನ ಸತ್ರು ಅಂಥೇಳಿ ನಮ್ಮ ವ್ಯವಸ್ಥೆಯೊಳಗೆ ಒಂದು ಡೆತ್ ಆಡಿಟ್ ಅಂತ ಒಂದು ಸಿಸ್ಟಮ್ ಇದೆ. ಜನರಿಗೆ ಈ ಸಾವಿನ ಬಗ್ಗೆ ಗೊತ್ತಾಗಬಾರ್ದು ಅಂಥೇಳಿ ಅದನ್ನು ಮುಚ್ಚಿ ಹಾಕೋದ್ರ ಸಲುವಾಗಿ ಆ ಡೆತ್ ಆಡಿಟನ್ನು ನಿಲ್ಲಿಸಿಬಿಟ್ಟಿರಲ್ಲ. ಇವು ಸಣ್ಣ ಅಕ್ರಮಗಳೇ. ಈ ಅಕ್ರಮಗಳೆಲ್ಲದರ ಬಗ್ಗೆ ಈಗಾಗಲೇ ತನಿಖೆ ಆಗಿದೆ. ಇಂಥ ಒಂದು ಮಾನವೀಯತೆಯನ್ನು ಸಂಪೂರ್ಣ ಕಳೆದುಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವರು ಇವತ್ತು ರಾಜಕಾರಣದಿಂದ ನಿರ್ಗಮಿಸಬೇಕು.